ಐನಾಪುರದಲ್ಲಿ ಕಾಗವಾಡ ತಾಲೂಕಾ ರಾಜ್ಯ ಮಟ್ಟದ ಮಾಳಿ ಸಮಾಜದ ಬೃಹತ್ ಸಮಾವೇಶದ ಪೂರ್ವಭಾವಿ ಸಭೆ. ರಾಜ್ಯದಲ್ಲಿ ಮಾಳಿ ಮಾಲ್ಗಾರ ಸಮಾಜವು ಅತ್ಯಂತ ಹಿಂದುಳಿದವರಾಗಿದ್ದು ನಮ್ಮ ಹಕ್ಕಿನ ಹಲವಾರು ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಡಿಸೆಂಬರ್ 26 ರಾಯಬಾಗ್ ತಾಲೂಕಿನ ಮುಗುಳ್ಕೋಟ್ ಪಟ್ಟಣದಲ್ಲಿ ರಾಜ್ಯ ಮಟ್ಟದ ಮಾಳಿ ಸಮಾಜದ ಬೃಹತ್ ಸಮಾವೇಶಕ್ಕೆ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಹಲವಾರು ಮಂತ್ರಿಗಳು ಶಾಸಕರುಗಳು ಆಗಮಿಸಲಿದ್ದಾರೆಂದು ಹಿರಿಯರಾದ ಡಾಕ್ಟರ್ ಸಿವಿ ಕುಲಗೋಡ್ ತಿಳಿಸಿದ್ದಾರೆ. ಕೆನರಾ ಬ್ಯಾಂಕ್ ಕೆನರಾ ಚಿನ್ನದ ಸಾಲದೊಂದಿಗೆ ನಿಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳಿ. ಕೆನರಾ ಚಿನ್ನದ ಸಾಲ ನಿಮ್ಮ ಹಣಕಾಸಿನ ಅಗತ್ಯಗಳನ್ನು ತ್ವರಿತವಾಗಿ ಮತ್ತು ಸುಲಭವಾಗಿ ಪೂರೈಸಿಕೊಳ್ಳಿ. ಬಡ್ಡಿದರ 8.10% ಪ್ರಾರಂಭ. ಗರಿಷ್ಠ ದರ ಪ್ರತಿ ಗ್ರಾಮ್ಗೆ. ಕೃಷಿ ಸಾಲಕ್ಕಾಗಿ ಸರಳ ಬಡ್ಡಿ, ಕಡಿಮೆ ಪ್ರಕ್ರಿಯೆ ಶುಲ್ಕಗಳು, ಫ್ಲೆಕ್ಸಿಬಲ್ ಮರುಪಾವತಿ, ತ್ವರಿತ ವಿತರಣೆ, 5 ಆಕರ್ಷಕ ಸಾಲದ ಕೊಡುಗೆಗಳು, 1 ಸರಳ ಪರಿಹಾರ. ಕೆನರಾ ಗೃಹ ಸಾಲಗಳು, ಕೆನರಾ ವಾಹನ ಸಾಲಗಳು, ಕೆನರಾ ಚಿನ್ನದ ಸಾಲ, ಕೆನರಾ ವೈಯಕ್ತಿಕ ಸಾಲ, ಕೆನರಾ ಶೈಕ್ಷಣಿಕ ಸಾಲ ಷರತ್ತುಗಳು ಅನ್ವಯಿಸುತ್ತವೆ. ತ್ವರಿತ ಅನುಮೋದನೆ ಪಡೆಯಲು ಇಲ್ಲಿ ಸ್ಕ್ಯಾನ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಶಾಖಾ ವ್ಯವಸ್ಥಾಪಕರು ಸದಲ್ಗ. ಮೊಬೈಲ್ ಸಂಖ್ಯೆ 9449986056. ಅವರು ಡಿಸೆಂಬರ್ 6 ಐನಾಪುರ ಪಟ್ಟಣದ ಮಾಳಿ ಸಮಾಜದ ಬಸವಜ್ಯೋತಿ ಸಭಾಭವನದಲ್ಲಿ ರಾಜ್ಯ ಮಟ್ಟದ ಮಾಳಿ ಸಮಾಜದ ಬೃಹತ್ ಸಮಾವೇಶದ ಕಾಗವಾಡ ತಾಲೂಕಿನ ಪೂರ್ವಭಾವಿ ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಿದ್ದರು. ಸಮಾವೇಶದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಬಿಎಸ್ ಯಡಿಯೂರಪ್ಪ, ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ, ಸಚಿವರಾದ ಗೋವಿಂದ ಕಾರಜೋಳ, ಕೋಟಾ ಶ್ರೀನಿವಾಸ ಪೂಜಾರಿ ಸೇರಿದಂತೆ ಬೆಳಗಾವಿ, ಬಾಗಲಕೋಟ್ ಹಾಗೂ ವಿಜಯಪುರ ಜಿಲ್ಲೆಯ ಸಚಿವರು, ಶಾಸಕರುಗಳು ಆಗಮಿಸಲಿದ್ದು ಸುಮಾರು 1,00,000 ಹೆಚ್ಚು ಜನ ಸೇರಲಿದ್ದಾರೆ ಎಂದು ತಿಳಿಸಿದರು. ಆಮೇಲೆ ಎರಡನೇದ್ದು ಏನಕ್ಕೆ ನಮ್ಮ 2 ಇಯರ್ಸ್ ಸರ್ಟಿಫಿಕೇಟ್ ಸಿಗುತ್ತೆ. ಮೂರನೇದ್ದು ನೆಲ್ಲೂರು ನಿಮ್ಮಕ್ಕೆ ನಮ್ಮ ಮಾಳಿ ಸಮಾಜ ಕುಲದೇವಿ ಆಕೆ ಹ್ಯಾಂಗ ಕೊಡ್ತಾಳಲ್ಲ ಹರದಾಗ ಕೊಡ್ತಾಳ ಅಲ್ಲಿ ಸಮಾಜದ ನಮ್ಗೆ ನೀರು ದಟ್ಟು ಮಾಡ್ಕೊಂಡಿರ್ತಾರ. ಅವ್ರದ್ದು 5-6 ಎಕರೆ ಜಾಗ ತಗೊಂಡಿದ್ದ 1 ಕೋಟಿ ರೂಪಾಯಿ ಅದಕ್ಕೆ ಒಂದು ಇದನ್ನ ಮಾಡ್ಯಾರ ಏನ್ರಿ ಪ್ರವಾಸೋದ್ಯಮ ಇಲಾಖೆ ಕೊಟ್ಟಿದ್ದ ಅದನ್ನ 1 ಕೋಟಿ ರೂಪಾಯಿ ಮಂಜೂರು ಮಾಡ್ಯಾರ ಮೇಡಮ್. ನಾವು ಅಂದ್ರೆ 1 ಕೋಟಿ ರೂಪಾಯಿ ಏನಾಗ್ತಿರ್ತಾರಂತ ಕಳವರೆ ಮಾಡಪ್ಪ ನೀವು ಆಮೇಲೆ ಕೊಡ್ತಂತ. ಮತ್ತೆ ಇನ್ನೊಂದು ನಾವೇನ್ ಮಾಡಿದ್ವಿ ಅಂದ್ರೆ 1,000 ರೂಪಾಯಿ ಕೂಲಿ ಹಾಕ್ತಾರ. ನಾವು ಕರ್ನಾಟಕದ ಶಿಕ್ಷಕರಿಗೆ ಒಂದು ರಾಜ್ಯ ಪ್ರಶಸ್ತಿ ಕೊಡಬೇಕು. ಅದ್ರೂ ಈ ಸಲ ಮಾನ್ಯವರು ಏನ್ ಮಾಡಿರು ಒಂದು ಪ್ರಶಸ್ತಿ ಎಲ್ಲರಿಗೆ ಕೊಟ್ಟರು, ಆದ್ರೆ ಅದನ್ನ ಪ್ರಚಾರ ಮಾಡ್ಲಿಲ್ಲ. ನಾವು ಯಾರು 1,000 ರೂಪಾಯಿ ಕೂಲಿ ಹಾಕ್ತಾರೆ ಕೊಡಾಕತ್ತೀವಿ ಅಂತ ಜೈರ್ ಮಾಡಿರು, ಆದ್ರೆ ತೊಡಗಲಿಕ್ಕೆ ಕೊರತೆ ಮಾಡಿದ್ರು. ಯಾಕಂದ್ರೆ ನಮ್ಮನ್ನ ಕೇಳುವಂತವ್ರ ನಾವು ಕೇಳಿದ್ರು ಗೊತ್ತಾಗ್ತದೆ ಇದೇಗ ಹೇಳಲ್ಲ. ಅವ್ರಿಗೆ ಯಾರ ಕೇಳೋರು ಇದ್ರನ್ನ ಮಂದಿ ಬರ್ತಾರ. ನಮ್ನ ಹೆಂಗ್ ಮಾಡ್ತಾರಂದ್ರೆ ಇಲೆಕ್ಷನ್ ಬಂತು ಕುಲಿಗೋಡ್ ಡಾಕ್ಟರ್ ಕರಿ, ಯಾಕಂದ್ರೆ ಅವ್ನ ಕೈ ಮಂದಿ ಇಲ್ಲಿ ಅತ್ತೆ ಬಂದ್ರ ಗಿರೀಶ್ ಅವ್ರ ಕರಿ, ಅವ್ರ ಹಳದರವ್ರ ಸಿರ್ಸಲ್ಲವ್ರ ಕರಿ, ಬಿಂಡಿಯವ್ರವ್ರ ಕರಿ, ಕಾಡೋಳವ್ರ ಕರಿ, ಮಲ್ಲವ್ರ ಕರಿ, ಕಗಲವ್ರ ಕರಿ, ಏನ್ ಆ ಇದ್ರಾಗ ಐನಾಪುರದಾಗ ಅವ್ರು ಮಾಲ್ ತೋಡ್ದು ಅಲ್ಲೇ ಹೋಗಿ ನಡೆಯುತ್ತ ಇಲೆಕ್ಷನ್ ಆಗೋ ತನಕ ನಾವೆಲ್ಲರಿಗೆ ಕಾಣ. ಇಲೆಕ್ಷನ್ ಹೋತು ಬೆಂಗಳೂರು ಬಿದ್ರು ನಾವು ಮಾತನಾಡಿದ್ದೆ. ಅದರ ಸಲುವಾಗಿ ನಾವ್ ಏನ್ ಮಾಡಕ್ ನಮ್ದೊಂದು ಏನ್ ಸಮರ್ಥನೆ ಆಯ್ತಾರೆ ನಾವ್ ಹೇಳ್ಕೊತೀವ. 50 ಲಕ್ಷ ಅಲ್ಲಿ, 40 ಲಕ್ಷ ಅಲ್ಲಿ, 60 ಲಕ್ಷ ಅಲ್ಲಿ ಅಂತ ಹೇಳ್ಕೊತೀವ. ಬರೀ ಹೇಳ್ಕೊತ ಕೂತ್ರಿ ಏನ ಆಗಿಲ್ಲ. ನೀವೊಂದು ಮಾಡಿ ಕೇಳಿರಲ್ಲ ಎಲ್ಲಿ ಹಾವೇರಿ ಜಿಲ್ಲಾದೊಳಗ ಒಂದು ಹಳ್ಳಿ ಅದು ಬಾಯಿ ಇಲೆಕ್ಷನ್ ಇರ್ತದೆ ಯಾವ್ದು ಸಿರಾದೊಳ ಗೊಲ್ಲರ ಸಮಾಜ ಒಂದು ಊರಾಗ ಅವ್ರ 5,000. ರಾಜ್ಯ ಮಾಳಿ ಸಮಾಜದ ಅಧ್ಯಕ್ಷರಾದ ಕಾಡಪ್ಪನ್ನ ಮಾಳಿ ಮಾತನಾಡಿ, ಮಾಳಿ ಸಮಾಜವನ್ನು ಪ್ರವರ್ಗ 1ಕ್ಕೆ ಸೇರಿಸಬೇಕು. ಮಾಳಿ ಸಮಾಜದ ನಿಗಮ ಸ್ಥಾಪನೆಯಾಗಬೇಕು. ಶಿವಶರಣಿ ನೀಲೂರು ನಿಂಬೆಕ್ಕ ಜನ್ಮಸ್ಥಳ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆಯಾಗಬೇಕು. ಮಾಳಿ ಸಮಾಜವನ್ನು ಹಿಂದುಳಿದ ದೇವರಾಜು ಅರಸು ಯೋಜನೆಯಲ್ಲಿ ಸೇರಿಸಿದರೂ ಇನ್ನೂ ಕೂಡ ಹಣ ಬಿಡುಗಡೆಯಾಗಿಲ್ಲ. ಈ ಎಲ್ಲ ಬೇಡಿಕೆಗಳ ಈಡೇರಿಕೆಗೆ ಹಾಗೂ ಸಮಾವೇಶದ ಯಶಸ್ವಿಗೆ ಸಮಾಜದ ಎಲ್ಲ ಬಾಂಧವರು ತನುಮನಧನದಿಂದ ಸಹಕರಿಸಬೇಕೆಂದರು. ನಾವು ಕೂಡ ಏನಾಗಿದ್ವಿ ಅಂತಂದ್ರೆ ಬಹಳಷ್ಟು ನಾವು ಮಾಲ್ಗಾರದ ನಾವು ಬೆಳಕಾಗ್ತಿದ್ದಾರೆ. ಕಾರಣ ಒಂದು ಉದಾಹರಣೆ ನೋಡ್ಬೇಕು ಅಂದ್ರೆ ನಾವು 95 ಜಿಲ್ಲಾ ಪಂಚಾಯತ್ ಮಾಡ್ತಾರೆ. 99 ವರ್ಷದೊಳಗ
ನಾನು ಮತಕ್ಷೇತ್ರದ ಕಡಪಟ್ಟಿ ಹುಡುಗರ ಮತ್ತು ಕುಂಬಾರಣ್ಣ ಮೂರು ಗ್ರಾಮ ಬರ್ತಿದ್ದು ಮೂರ ಗ್ರಾಮದ ಕೂಡಿಕೆಯಿಂದ 600-700 ಕೋಟಿ ಇತ್ತು ಅವನು. ಇವತ್ತು ಗಂಡಲಾ ಕಡೆ ಕೂಡಿಕೆ 7,000 ಮ್ಯಾಲ 2,000 ಕೊನೆಗೆ ಅವನು. ಆ ಸಂದರ್ಭದಲ್ಲಿ ನಮಗೆ ಬೆಳೆದಾಡಿಗಿರುವಂತ ಎಲ್ಲ ಬೆಲ್ಟ್ ಒಳಗಿರುವಂತ ಜನ ಯಾರು ಗಾಣಿ ಸಮುದಾಯ ಇರ್ಬೋದು, ಜೈನ್ ಸಮುದಾಯ ಇರ್ಬೋದು, ಪದ್ಮ ಸಭೆ ಇರ್ಬೋದು, ಅವರೆಲ್ಲರೂ ಕೂಡಿಕೆಯಿಂದ ಆರಿಸಿಕೊಟ್ಟಾಗ ನಾವು 6,000 ಮತಗಳಿಂದ ಅಂತ ಗೆದ್ದು ಅವಾಗ ನನಗೆ ಪರಿಸ್ಥಿತಿ ಒಳಗೆ ಏನಾಗ್ತದೆ ಎಲ್ಲರೂ ನಾನು ಎತ್ಕೊಂಡಲ್ಲ ನಾವು ಇವ್ರನ್ನ ಹಾಕಿ ಬಿಡಬಾರ್ದು ಅಂತ ಹೇಳ್ಕೊಳ್ತೀವಿ. ಆದ್ರೆ ಇವತ್ತೇನು ದೊಡ್ಡ ಸಮುದಾಯ ಏನು ಎಂತ ಕೇಳಿದ್ರೆ ನಮಗೂ ಮೀಸಲಾತಿ ಬೇಕು ಅಂತ ಕೇಳ್ತೀನಿ. ನಮ್ದು ಎಲ್ಲರಿಗೂ ತಿಳಿಯಾಗುತ್ತೆ ಏನಪ್ಪಾ ಅಂದ್ರ ಇದು ನಮ್ಮ ಹಕ್ಕನ್ನ ತಪ್ಪಿಕೊಳ್ಳುವಂತ ಜನ ಇವತ್ತು ಮುಂದೆ ಬರಾಕ್ತಾರ. ನಾವ್ ಯಾಕೆ ಒಂದಾಗಬಾರ್ದು ಇವತ್ತ ಎಲ್ಲ ಮತಭೇದಗಳನ್ನ ಬಿಟ್ಟು ಇವತ್ತಿನ ಸಮಾವೇಶ ಮಾಡಿದ್ರ ನಾವು ಮನಸ್ಸಿಲಾಕ ಸಾಧ್ಯ ಐತಿ. ಆ ಕಾರಣಕ್ಕೆ ಇವತ್ತಿರುವಂತ ಸರ್ಕಾರ ಮುಂಬೈ ನೇತೃತ್ವಗಳ ಸರ್ಕಾರ ಇರ್ಬೋದು, ಮುಂದೆ ಬರುವಂತಹ ಸರ್ಕಾರ ಇರ್ಬೋದು, ಯಾವುದೇ ಆಗಲಿ ಆ ಕಾರಣಕ್ಕೆ ನಾವು ಇದನ್ನ ಹಠಾತ್ ಬಳಕೆ ಮಾಡೇ ತಿರುಗಬೇಕು. ಜೊತೆಗೆ ಏನಪ್ಪಾ ಇದನ್ನ ಪಡೆದೇ ತಿರುಗಿ ನಮ್ಗೆ ಏನಪ್ಪಾ ಅಂದ್ರೆ ನಿಗಮ ಮಂಡಳಿ ಆಗಬೇಕು, ಪ್ರವರ್ಗ ಒಂದಕ್ಕೆ ನಮ್ಮ ಸಮುದಾಯ ಹೋಗಬೇಕು ಅನ್ನುವಂತ ಒಂದು ಇದೈತಿ. ಜೊತೆಗೆ ಏನಪ್ಪಾ ನಮ್ಮ ತಾಯಿ ಇಲ್ಲೂ ನಿಂಬೆಕ್ಕನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅದೊಂದು. ಜೊತೆಗೆ ಏನಪ್ಪಾ ಅಂತಂದ್ರ ಇದು ಬರುವಂತ ದಿನಮಾನ ಒಳಗ ನಾವು ನಮಗೆ ಏನ್ ನಾವು ಬಂದಿದ್ವಿ ನಮ್ಗಿಲ್ಲ, ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಜನಾಂಗದ ಭವಿಷ್ಯ ಸಲುವಾಗಿ ನಾವು ಈ ಪ್ರಯತ್ನ ಮಾಡ್ತೀವಿ ಅಂತ ಮಾತನ್ನು ಕೂಡ ಇತ್ತು ಅಂತ ಹೇಳಿ ತಮ್ಮೆಲ್ಲರೂ ಇಲ್ಲಿ ಬಹಳ ಸರ್ಕಾರದ ಏನಾದ್ರೂ ಅನುದಾನ ಅನುದಾನ ಸಿಗಲಿ ಅಂತ ಬಹಳ ಹಗಲು ಇರೋಳು ಹೊರಡಿದ್ರು. ಅದ್ರ ಸಲುವಾಗಿ ಅವ್ರಿಗೆ ನಾವೆಲ್ಲರೂ ಕೂಡಿ ಕಂಕಣ ಬದಲಾಗಿ ಅವ್ರಿಗೆ ಸಾಥ್ ಕೊಡೋದು. ಯಾಕಂದ್ರೆ ಕೆಲವರು ಎಷ್ಟೋ ಮಂದಿ ವಿರೋಧ ಮಾಡ್ರಿ, ಆದ್ರೂ ವಿರೋಧ ಮಾಡಿದವ್ರಿಗೆ ಏನೋ ಒಂದಿಲ್ಲ, ಎಲ್ಲಿ ನೀವೇನು ಹೇಳ್ತೀರಿ ಅಲ್ಲಿ ಮಾಡುವ. ಲಾಸ್ಟ್ ಎಲ್ಲಾ ತಾಲೂಕದವ್ರು ಎಲ್ಲಾ ಜಿಲ್ಲಾದವ್ರು ಕೂಡಿ ಏನಂದ್ರು ಇಲ್ಲ ನಾವು ಕುಳುಗಡೆ ಕಾರ್ಖಾನೆ ಕಡೆ ಮಾಡೋಣ ಅನುಕೂಲ ಆಗತ್ತೆ. ಯಾಕಂದ್ರೆ 15 ಎಕರೆ ಜಮೀನ್ದಾಗ ಏನ್ ಬೇಕಿಲ್ಲ, ಊಟದ ಒಂದು ವ್ಯವಸ್ಥೆ ಮಾಡ್ಯಾರು, ಊಟದ ವ್ಯವಸ್ಥೆ, ಕಂಡಾರ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಅದ್ಭುತವಾಗಿ ಮಾಡ್ಯಾರ. ಈಗಾಗಲೇ ಏನ್ ಬೇಕಿಲ್ಲ ಖರ್ಚು ಮಾಡ್ಯಾರ, ಮಿನಿಮಮ್ ಇಲ್ಲದ್ರು 20-25 ಸಾವಿರ ಈಗಾಗಲೇ ತಮ್ಮ ಸ್ವಂತ ಕಣ್ಣಿನ ಹಾಕುವ ವ್ಯವಸ್ಥೆ ಮಾಡ್ಯಾರ. ಕಂಡಾರ್ಗ ದುಡ್ಡು ಕೊಟ್ಟಾರು, ಅಡಿಗೆಯವ್ರಿಗೆ ದುಡ್ಡು ಕೊಟ್ಟಾರು, ಎಲ್ಲ 10 ಹಲವಾರು ಕೆಲಸ ಮಾಡ್ಯಾರ. ಅದಕ್ಕಾಗಿ ನಾವು ನೀವು ಏನ್ ಮಾಡ್ಬೇಕಾಗಿದ್ರೆ ಅವ್ರಿಗೆ ಸಹಕಾರ ಕೊಡ್ಬೇಕಾಗಿತ್ತು. ಯಾಕೆ ಸಹಕಾರ ಅಂದ್ರೆ ನಮ್ಮ ಮುಗಿನ ಪೀಳಿಗೆ ಅವರು ಬಹಳ ನೋಡ್ತಾರ. ಅಖಿಲ ಕರ್ನಾಟಕ ಮಾಳಿ ಸಮಾಜ ಪ್ರತಿಯೊಂದು ಹಂತದ ಗುಣಿಲಿ ಬರುವಂತ ನಿರ್ಮಾಣದ ಎಲ್ಲರಿಗೆ ಅನುಕೂಲ ಆಗಲಿ ಅಂತ ಯಾಕೆ ಮಾಡ್ಯಾರಪ್ಪ ಅಂದ್ರೆ ಅದಕ್ಕಾಗಿ ನಾವು ಈ ನಮ್ಮ ಸದಾನಂದ ಒಂದು ವಿಷಯನ ಹೇಳ್ತಂದ್ರೆ ಸಣ್ಣ ಊರವರು 21 ಮನೆ ನಾವೀಗ ಎಂಟತ್ತಳೆ ತಿಳಿಯಾಡಿದ್ವಿ. ಎಂಟತ್ತಳೆ ಎಲ್ಲರೂ ನಾವು ಎಷ್ಟು ಸಾಧ್ಯ ಆಗತ್ತೆ ನಿಮ್ಗೆ ಅನ್ಕೊಂಡು ದುಡ್ಡು ಕೊಡ್ತೀವಿ ಮಾಡ್ತೀವಿ ಸಹಕಾರ ಮಾಡ್ತೀವಿ, ನೀವು ಎಷ್ಟು ಪ್ರಾಮಾಣಿಕ ಬಂದು ಇರ್ತೀರಿ ಅಂತ ನಾವು ಆಶ್ವಾಸನೆ ಕೊಟ್ಟಾರ. ಅದಕ್ಕಾಗಿ ನಾವು ನೀವು ಹಗಲಿರೋತ್ರಿ ಈ ಸಮಾಜ ಸಲುವಾಗಿ ದುಡಿಯುವಂತ ಮತ್ತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಅಯ್ಯಾಪುರ ಮಾಮ ಅವರು ಈ ಅಯ್ಯಾಪುರದಾಗ ಬಹಳ ಅದ್ಭುತವಾದ ಸಮುದಾಯ ಕಟ್ಟ್ಯಾರ. ನಮ್ಮ 15 ತಾಲೂಕಿನ ದೊಡ್ಡ ಸಮುದಾಯ ಆಗಿಲ್ಲ, ಆದ್ರೂ ಇಲ್ಲಿ ಸಣ್ಣ ಸಮುದಾಯ ಐತಿ. ಈ ಕಟ್ಟಡ ಬಹಳ ಸಂತೋಷದಾಯಕ ವಿಷಯ. ಬರುವಂತ ದಿನಮಾನದಲ್ಲಿ ಈ ಮಾಳಿ ಸಮಾಜವನ್ನು ನಾವು ನೀವು ಕಟ್ಟೋಣ ಬೆಳೆಸೋಣ ಅಂತ ಮತ್ತನ್ನ ಈ ಸಂದರ್ಭದಲ್ಲಿ ಹೇಳಿ ಸಮಾಜಕ್ಕೆ ತಾವೆಲ್ಲರೂ ಸಹಕಾರ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದೀವಿ. 26ನೇ ತಾರೀಕು ತಾವೆಲ್ಲರೂ ತಮ್ಮ ತಮ್ಮನಿಯಿಂದ ಹೆಣ್ಮಕ್ಳನ್ನ ತಾವು ಬರ್ಬೇಕಂತ ತಮ್ಮಲ್ಲಿ ಬೇಕು ಕೇಳ್ಕೊತಾ ಇದೀನಿ. ಈ ಕಾರ್ಯಕ್ರಮವನ್ನು ನಾವು ನೀವು ಕೂಡ ಯಶಸ್ವಿ ಮಾಡೋಣ ಅಂತ ಮತ್ತನ್ನ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಬಿಟ್ಟು. ಮುಖಂಡರಾದ ಗಿರೀಶ್ ಬುಟಾಳಿ, ಗುರುಪಾದ್ ಮೆಂಡಿಗೇರಿ, ಶ್ರೀಶೈಲ್ ಹಲ್ಲದಮಳ್, ಮಲ್ಲು ಬಾಳಿಕಾಯಿ, ಚಿದಾನಂದ್ ಮಾಳಿ, ಪ್ರಶಾಂತ್ ತೋಡ್ಕರ್ ಮಾತನಾಡಿದರು. ಮೊದಲಿಗೆ ಹಿಂದುಳಿದ ಉದ್ದಾರಕರಾದ ಮಹಾತ್ಮ ಫುಲೆಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಮು ಕಾಗ್ಲಿ, ಮುರಿಗಪ್ಪ ಬೆಳಗುಡ್, ಸುರೇಶ್ ಕಾಗ್ಲಿ, ಮಾರುತಿ ಜಿರ್ಗಾಳಿ, ಶ್ರೀಶೈಲ್ ನಾಂದಿನಿಕರ್, ಸುಭಾಷ್ ಮಾಳಿ, ರವಿ ಬಾಸಿಂಗಿ, ಶಿವಾನಂದ್ ಬೆಳಗುಡ್, ಶಿವಾನಂದ್ ಮಾಲ್ಗಾರ್, ಪ್ರಕಾಶ್ ಮಾಳಿ, ರಮೇಶ್ ರತ್ನಪ್ಪಗೋಳ್, ಗುಂಡು ಮಾಳಿ, ಅಪ್ಪ ಸಾಬ್ ಕಾಗ್ಲಿ, ಅನಿಲ್ ಕೋರಿ, ಸುಭಾಷ್ ತೋಡ್ಕರ್, ನಿತಿನ್ ತೋಡ್ಕರ್, ಸಂತೋಷ್ ಬೆಳಕೂಡ್, ಮಂಜುನಾಥ್ ಕಾಗ್ಲಿ, ಬಸವರಾಜ್ ಕಾಗ್ಲಿ, ಮಹೇಶ್ ಮಾಲ್ಗಾಮಿ ಹಾಗೂ ಐನಾಪುರ್, ಮೋಳೆ, ಶೇಡ್ಬಾಳ್, ಕೆಂಪುವಾಡ್, ಕಾಗವಾಡ್, ಕವಲ್ಗುಡ್, ಉಗಾರ್ ಸೇರಿದಂತೆ ಕಾಗವಾಡ ತಾಲೂಕಿನ ವಿವಿಧ ಗ್ರಾಮಗಳ ಮಾಳಿ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ.